ಇದು ಬೇಲಿಯ ಎದ್ದು ಹೊಲಮೇದಂತಹ ಕಥೆ ಪಾಲಿಕೆಯೇ ಕರೆಂಟ್ ಅನ್ನ ಕದ್ದು ಲಾಕ್ ಆದಂತಹ ಕಥೆ ಪಬ್ಲಿಕ್ ಟಿವಿ ಕುರಿತಂತೆ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದ ಹಾಗೆ ಬೆಸ್ಕಾಂ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ದಂಡ ಹಾಕುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಏನಿದು ಪಾಲಿಕೆಯ ವಿದ್ಯುತ್ ಕಳ್ಳತನದ ಕಥೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್ ಬಿಬಿಎಂಪಿಯಿಂದಲೇ ವಿದ್ಯುತ್ ಕಳ್ಳತನ ಪಬ್ಲಿಕ್ ವರದಿ ಬೆನ್ನಲ್ಲೇ ಬೆಸ್ಕಾಂ ಕ್ರಮ ಊರಿಗೆಲ್ಲ ಬುದ್ಧಿ ಹೇಳೋ ಬಿಬಿಎಂಪಿಯೇ ಕಳ್ಳತನ ಮಾಡಿದೆ ಅಂದ್ರೆ ನಂಬೋಕಾಗುತ್ತಾ ಆದ್ರೆ ನಂಬಲೇಬೇಕು ಕಣ್ರಿ ಹೌದು ಅಕ್ರಮವಾಗಿ ವಿದ್ಯುತ್ ಕಳ್ಳತನ ಮಾಡಿರೋ ಬಿಬಿಎಂಪಿ ಇದೀಗ ತನ್ನ ಮರ್ಯಾದೆಯನ್ನ ಮೂರು ಕಾಸಿಗೆ ಹರಾಜ್ ಮಾಡ್ಕೊಂಡಿದೆ ಕಿಯಾರ್ಪುರಂ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ ಐವತ್ತೆರಡರಲ್ಲಿ ಮಹದೇವಪುರ ಬಿಬಿಎಂಪಿ ವಲಯದ ಉಚಿತ ಹೊಲಿಗೆ ತರಬೇತಿ ಕೇಂದ್ರದ ಕಟ್ಟಡಕ್ಕೆ ಬರೋಬ್ಬರಿ ಹತ್ತು ಹನ್ನೊಂದು ವರ್ಷದಿಂದ ಮೀಟರ್ ಇಲ್ಲದೆ ಆರ್ಆರ್ ನಂಬರ್ ಪಡೆಯದೆ ಅಕ್ರಮವಾಗಿ ಕಟ್ಟಡದ ಮುಂದೆ ಇರುವ ವಿದ್ಯುತ್ ಕಂಬದಿಂದ ವಿದ್ಯುತ್ ಸಂಪರ್ಕವನ್ನ ತೆಗೆದುಕೊಂಡಿದ್ರು ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಬೆಸ್ಕಾಂ ಜಾಗೃತ ದಳ ಇಂದಿರಾನಗರ ಠಾಣೆ ಅಧಿಕಾರಿಗಳಿಂದ ಅಕ್ರಮ ವಿದ್ಯುತ್ ಪಡೆದ ಕಟ್ಟಡದ ಮೇಲೆ ದಾಳಿ ನಡೆಸಿ ಕಟ್ಟಡದ ಉಸ್ತುವಾರಿಯ ಮೇಲೆ ಕೇಸು ದಾಖಲಿಸಿಕೊಂಡು ವಿದ್ಯುತ್ ಪೂರೈಕೆಯನ್ನ ಸ್ಥಗಿತಗೊಳಿಸಿದ್ದಾರೆ ಹತ್ತು ಹನ್ನೊಂದು ವರ್ಷದಿಂದ ವಿದ್ಯುತ್ ಕಳ್ಳತನ ಗೊತ್ತಿದ್ದು ಸೈಲೆಂಟ್ ಆಗಿತ್ತ ಬೆಸ್ಕಾಂ ಇನ್ನು ಮಹದೇವಪುರ ವಲಯದ ಕುಂದು ಕೊರತೆ ಪರಿಹಾರ ಕೇಂದ್ರದ ಕಟ್ಟಡಕ್ಕೂ ಅಕ್ರಮ ವಿದ್ಯುತ್ ಪೂರೈಕೆಯಾಗ್ತದೆ ಎರಡ್ ಸಾವಿರದ ಹನ್ನೆರಡರಿಂದ ಈ ಬಿಲ್ಡಿಂಗ್ಗೆ ಮೀಟರ್ ಅನ್ನೇ ಅಳವಡಿಸಿಲ್ಲ ಆದರೂ ಬೆಸ್ಕಾಂ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಈ ಕಟ್ಟಡದಲ್ಲಿ ಐದಾರು ಫ್ಯಾನ್ಗಳು ಬಲ್ಬ್ಗಳು ನಿತ್ಯ ಉರಿಯುತ್ತೆ ಹತ್ತು ಹನ್ನೊಂದು ವರ್ಷದಿಂದ ಸರ್ಕಾರಕ್ಕೆ ವಿದ್ಯುತ್ ಬಿಲ್ ಕಟ್ಟದೆ ಬೆಸ್ಕಾಂಗೆ ವಂಚನೆ ಮಾಡ್ತಿದ್ರು ಸ್ಥಳೀಯ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ ಸಾಮಾನ್ಯ ಜನರು ಮನೆ ಕಟ್ಟುವಾಗ ನೀರಿನ ಕನೆಕ್ಷನ್ ತೆಗೆದುಕೊಳ್ಳುವಾಗ ಸಣ್ಣಪುಟ್ಟ ಶೀಟ್ ಮನೆಗೆ ವಿದ್ಯುತ್ ಸಂಪರ್ಕವನ್ನು ಅಕ್ರಮವಾಗಿ ತೆಗೆದುಕೊಂಡಾಗ ಕೇಸ್ ಹಾಕಿ ದಂಡ ವಸೂಲಿ ಮಾಡುವ ಬೆಸ್ಕಾಂ ಅಧಿಕಾರಿಗಳು ಈ ಕಟ್ಟಡಕ್ಕೆ ಸಂಬಂಧಿಸಿದ ಇಂಜಿನಿಯರ್ಗಳಿಗೆ ದಂಡ ಹಾಕ್ತಾರಾ ಕಾದು ನೋಡಬೇಕಿದೆ ಪ್ರಕಾಶ್ ಡಿರಾಮ್ಪುರ್ ಪಬ್ಲಿಕ್ ಟಿವಿ ಬೆಂಗಳೂರು